ನಾನು ಅಧ್ಯಕ್ಷ ಆದ್ಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ ಗೆಲುವು ಜೊತೆಗೆ ರಾಜ್ಯದ ಜನರ ಅಭಿಪ್ರಾಯ ಹಳ್ಳಿ ಜನ ಅಲ್ಲ ಪಟ್ಟಣ ಜನ ನಗರ ವಾಸಿಗಳು ಪಟ್ಟಣ ವಾಸಿಗಳು ಅವರ ಅಭಿಪ್ರಾಯ ಕಾಂಗ್ರೆಸ್ ಕಡೆ ವಾಲ್ತಾರೆ ನಾನು ಎಲ್ಲ ಮತದಾರರು ಕೂಡ ನಾನು ಅಭಿನಂದಿಸುತ್ತೇನೆ ಸಾಮಾನ್ಯವಾಗಿ ಎಂಎಲ್ಎ ಇರೋ ಕಡೆ ಅವರಿಗೆ ಹೆಚ್ಚಿಗೆ ಶಕ್ತಿ ಇರ್ತದೆ ಆಳ್ತ ಪಕ್ಷಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗೆ ಹೆಚ್ಚು ಶಕ್ತಿ ಇರ್ತದೆ ಆಳ್ತ ಪಕ್ಷ ಇದ್ದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಶಾಸಕಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾರರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಾಜ್ಯದ ಜನತೆಯ ಭಾವನೆ ಯಾವ ರೀತಿ ಇದೆ ನನಗೆ ಈ ಮತಗಳೇ ಸಾಕ್ಷಿ ಇನ್ನ ರಿಸಲ್ಟ್ ಬರಬೇಕು ಇನ್ನ ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಆಮೇಲೆ ಒಟ್ಟಿಗೆ ವಿತ್ ಸ್ಟ್ಯಾಟಿಸ್ಟಿಕ್ಸ್ ರಿಯಾಕ್ಟ್ ಮಾಡ್ತೀನಿ ಸರ್ ಇದು ಜನರ ನಾಡಿ ಮಿಡಿತ ಅಂದ್ರೆ ದಿಕ್ಸೂಚಿ ಅಂತ ನೀವೇನೋ ಅನಾಲಿಸಿಸ್ ಮಾಡ್ತೀರಿ ಸರ್ ನೀವು ಅನಾಲಿಸಿಸ್ ಮಾಡಿ ನಾವು ಅನಾಲಿಸಿಸ್ ಅಲ್ಲ ಗೌರ್ಮೆಂಟ್ ಇರುವಾಗ ಒಂದು ಬಲಿಷ್ಠವಾದಂತಹ ಸರ್ಕಾರ ಇರಬೇಕಾದ್ರೆ ಜನ ಕೆಲವು ಕಡೆ ಗೆಲ್ಬಹುದು ಕೆಲವು ಕಡೆ ಸೋತಿರ್ಬೋದು ಅದು ಬೇರೆ ವಿಚಾರ ಎಷ್ಟೋ ನಾಯಕರುಗಳು ಇದ್ದಂತಹ ಕ್ಷೇತ್ರಗಳು ಅವರ ಗಮಸಿ ಶಾಸಕರಿಗಂತದ್ದು ಮಂತ್ರಿಗಳ ಕ್ಷೇತ್ರಗಳು ಏನೇನಾಗಿದೆ ಧಾರವಾಡ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ ಅಲ್ಲೇನಾಗಿದೆ ಎಲ್ಲ ಕಡೆ ನಾನು ಒಂದು ಎರಡು ಕಡೆ ಅಂತ ನಾನು ಹೇಳಿದ್ದಿಲ್ಲ ಸೊ ಜನ ಜನ ತಿರುಗ್ಬಿಟ್ಟು ನಾವೇನಾದ್ರು ಮಾತಾಡಕ್ ಆಗ್ತದ ನಾವೇನಾದ್ರು ಇದಕ್ಕೆ ಸಬೂಬು ಬೆಳ್ಕೊಂಡು ಕೂತ್ಕೊಳಕ್ಕಾಗಲ್ಲ ಸೊ ನಮ್ಮ ಮೇಲೆ ವಿಶ್ವಾಸ ಇಡ್ತಾ ಇದ್ದಾರೆ ನಾವು ಜನರ ವಿಶ್ವಾಸದಂತೆ ಮುಂದಿನ ದಿನಗಳಲ್ಲಿ ನಾವು ಅವ್ರಿಗೆ ಒಂದು ಉತ್ತಮವಾದಂತಹ ಆಡಳಿತವನ್ನು ಅವರ ನಿರೀಕ್ಷೆಯಂತೆ ನಾವು ಕೊಡಬೇಕಾದ ನಮ್ಮ ಕರ್ತವ್ಯ ಸರ್ ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು ಮಕ್ಕಳು ಟೋಪಿ ಹಾಕಿಕೊಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಇವರು ಅಧಿಕಾರಕ್ಕೆ ತರಕ್ಕೋಸ್ಕರ ಪಾದಯಾತ್ರೆ ಮಾಡಿಕೊಳ್ತಿದ್ದಾರೆ ಅಂತ ನೇರವಾಗಿ ಹೇಳ್ತಿದ್ರು ಈಗ ಪಾದಯಾತ್ರೆ ಇವತ್ತು ಪಾದಯಾತ್ರೆ ಸುದ್ದಿ ಮಾತಾಡೋದು ಬೇಡ ಪಾದಯಾತ್ರೆ ಮಾತಾಡೋಣ ಟ್ರೈನಿಂಗ್ ಬೇರೆ ತಗೋತಾ ಇದ್ದೀನಿ ನಾನು ಕಾಲು ನೋಡಿ ಶೂ ಹಾಕೊಂಡು ನಡೀತಾ ಇದ್ದೀನಿ ನಡೀತಾ ಇದ್ದೀನಿ ಬೆಳಗ್ಗೆ ಒಂದು ಗಂಟೆ ಫುಲ್ಲು ಒಂದೊಂದು ಗಂಟೆ ನಡೀತಾ ಇದ್ದೀನಿ ಟೊಪ್ಪಿ ಹಾಕದಿದ್ರೆ ಹಾಕ್ಸ್ಕೊಳ್ಳೋಣ ಈಗ ಫಿಲಂ ಚೇಂಬರ್ಗೆ ಹೋಗ್ತಾ ಇದ್ದೀನಿ ಕೆಲವು ಮಠ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ವರೆಗೂ ಇನ್ವೈಟ್ ಮಾಡ್ತಾ ಇದ್ದೀನಿ ಎಲ್ಲ ಸಂಘಟನೆ ಇನ್ವೈಟ್ ಮಾಡ್ತಾ ಇದ್ದೀನಿ ಎಲ್ಲ ಕಲಾವಿದರಿಗೂ ಕೂಡ ನಾನು ತಮ್ಮ ಮುಖಾಂತರ ಕೈ ಮುಗಿದು ಕೇಳ್ತಾ ಇದ್ದೀನಿ ಅವ್ರಿಗೂ ಇನ್ವಿಟೇಷನ್ ಕಳಿಸ್ಕೊಡ್ತೀನಿ ಎಲ್ಲ ಧರ್ಮದ ನಾಯಕರುಗಳಿಗೂ ಇನ್ವೈಟ್ ಮಾಡ್ತೀನಿ ಅಪಾರ್ಟ್ಮೆಂಟ್ ಓನರ್ಸ್ ಇನ್ವೈಟ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಇನ್ವೈಟ್ ಮಾಡ್ತೀನಿ ಎಲ್ಲರೂ ಕೂಡ ಇದು ಎಲ್ಲರದ್ದು ವಿಚಾರ ಇದು ಸರ್ ಪಾದಯಾತ್ರೆ ತಡೆಯೋದಕ್ಕೆ ದೆಹಲಿ ಮಟ್ಟದಲ್ಲಿ ಒತ್ತಡ ತಂತ್ರ ಅಥವಾ ಬೆದರಿಕೆ ಆ ರೀತಿ ಏನಾದ್ರು ಇದೆಯಾ ನಿಮ್ಗೆ ಯಾಕಂದ್ರೆ ನಿನ್ನೆ ದಿಢೀರ್ನೇ ಆ ಮಾತು ಹೇಳಿದ್ರೆ ಅದು ಸಹ ಸುಲಭವಾಗಿ ಸುಮ್ಮನೆ ಹೇಳ್ದಿರ್ತಕ್ಕಂಥ ಮಾತಲ್ಲ ಯಾಕೆ ದಿಢೀರ್ನೇ ಆ ಮಾತು ಬಂತು ಅಂತ ನನಗೆ ಯಾರು ಏನೇನು ಪ್ಲಾನ್ ಆಗ್ತಾವ್ರೆ ಏನು ಸ್ಟ್ರಾಟಜಿ ಮಾಡ್ತಾವ್ರೆ ಯಾರು ದೆಹಲಿಗೆ ಹೋಗಿ ಭೇಟಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ ಏನೇನು ಒತ್ತಡ ಮಾಡ್ತಾ ಇದ್ದಾರೆ ನನಗೆ ಇನ್ಕಮ್ ಟ್ಯಾಕ್ಸಲ್ಲಿ ಏನಾಗ್ತಾ ಇದೆ ಬೇನಾಮಿ ಪ್ರಾಪರ್ಟಿಲಿ ಏನಾಗ್ತಾ ಇದೆ ಎಲ್ಲ ನನಗೆ ಇಡಿಲಿ ಏನಾಗ್ತಾ ಇದೆ ಎಲ್ಲ ನನಗೆ ಗೊತ್ತಿದೆ ಯಾರು ಒಂದು ಒಬ್ಬರ ಜೊತೆ ಭೇಟಿ ಮಾಡ್ಬೇಕಾಯ್ತು ಈ ಇಬ್ಬರ ಜೊತೆ ಭೇಟಿ ಇಲ್ಲಿಗೆ ಸೀಮಿತ ಆಗಲ್ಲ ಅಂತೀರ ಇಲ್ಲಿ ಅಯ್ಯೋ ಚಳಿ ಯಾವುದು ಮಳೆ ಯಾವುದು ಬಿಸಿಲು ಯಾವುದು ಸರ್ ಮತ್ತೆ 90ರ ದಶಕ ವಾಪಸ್ ಆಗ್ತಾ ಇದೆಯಾ ಅಂತ ಡಿಕೆ 90ರ ದಶಕ ಮತ್ತೆ ವಾಪಸ್ ಆಗ್ತಾ ಇದೆಯಾ ಅಂತ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ದಳಪತಿಗಳು ನನಗೂ ದಳಪತಿಗೂ ಯಾವ ತರದ ರಾಜಕಾರಣ ಅಲ್ಲ ನನಗೂ ಈ ರಾಜ್ಯದ ಕಾಂಗ್ರೆಸ್ ವಿರುದ್ಧವಾಗಿ ಯಾವ್ದಾದ ಪಕ್ಷಗಳಿದೆ ಎಲ್ಲರ ವಿರುದ್ಧವಾಗಿ ಕೂಡ ಒಬ್ಬ ಕಾಂಗ್ರೆಸ್ಸಿಗನಾಗಿ ಒಗ್ಗಟ್ಟಿನಿಂದ ನಮ್ಮದು ಹೋರಾಟ ಬರೀ ಒಂದು ವರ್ಗದ ಮೇಲೆ ಒಂದು ಜಾತಿ ಮೇಲೆ ಅಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ವಿರುದ್ಧ
ಸರ್ ಪಾದಯಾತ್ರ ಬಗ್ಗೆ ಚರ್ಚೆ ಆಗ್ತಿದೆ ಅಂದ್ರೆ ದೇವೇಗೌಡರು ಕುಮಾರಸ್ವಾಮಿ ಅವರು ಮಾಡಿದಂತ ಪಾದಯಾತ್ರೆಗಳೇ ಬೇರೆ ತರ ಇತ್ತು ಆದ್ರೆ ಈಗ ನಿಮ್ಮ ನೇತೃತ್ವದಲ್ಲಿ ಆ ಪಾದಯಾತ್ರೆ ಬಿಡಿ ಪಾದಯಾತ್ರೆ ಇನ್ನ ನಾಳೆ ಆದ್ಮೇಲೆ ಇದೆಲ್ಲ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಎಲ್ಲ ಮಾತಾಡಿ ಪಾದಯಾತ್ರೆ ತರ ಓಕೆ ಸರ್ ಥ್ಯಾಂಕ್ ಯು ಪಾದಯಾತ್ರೆ ಮಾತಾಡೋದು ಎಲ್ಲೂ ಹೋಯ್ತು ಸರ್ ಡಿಪಿಆರ್ ಅಲ್ಲಲ್ಲ ಡಿಪಿಆರ್ ಅದು ಮೈತ್ರಿ ಸರ್ಕಾರ ಇದ್ದಾಗೆ ಆಗಿತ್ತು ಅಂತ ಹೇಳ್ತಿರೋದು ವಿತ್ ಮಾಹಿತಿ ವಿತ್ ಡೇಟ್ ಎಲ್ಲ ಕಂಪ್ಲೀಟ್ ಕೊಡ್ತೀನಿ ಸುಮ್ಮನೆ ಪಾಪ ಬಿಜೆಪಿ ಅವರು ಏನೋ ಟ್ವೀಟ್ ಮಾಡ್ತಾರೆ ದಳದವರು ಏನೋ ಟ್ವೀಟ್ ಮಾಡ್ತಾರೆ ಇನ್ನೊಬ್ಬರು ಏನೋ ಟ್ವೀಟ್ ಮಾಡ್ತಾರೆ ರಾಜ್ಯ ಅನುಕೂಲಕ್ಕೆ ಅವ್ರು ಮಾಡ್ತಾರೆ ನಾನು ಹಂಗೆಲ್ಲ ಮಾತಾಡೋಕ್ಕಾಗಲ್ಲ ಅವ್ರು ಮಾತಾಡ್ದಂಗೆಲ್ಲ ಬಿಜೆಪಿ ಅವ್ರು ಮಾತಾಡ್ದಂಗೆಲ್ಲ ಮಾತಾಡೋಕ್ಕಿಲ್ಲ ನಾನು ಮಾತಾಡಿದ್ರೆ ವಿತ್ ಫ್ಯಾಕ್ಟ್ಸ್ ಮಾತಾಡ್ತೀನಿ ಎಲ್ಲರೂ ನೀವು ಬನ್ನಿ ಎಲ್ಲ ನಾಗರಿಕರು ಅವಮಾನ ನೀವು ಬನ್ನಿ ಓಕೆ ಥ್ಯಾಂಕ್ ಯು